ವೀರೇಶ್ವರ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯ ನಾಲತ್ವಾಡ 1993-94 ಸಾಲಿನ ಎಸ್ಎಸ್ಎಲ್ಸಿ ಮತ್ತು 1995-96 ಸಾಲಿನ ಪಿಯುಸಿ ವಿದ್ಯಾರ್ಥಿಗಳಿಂದ ಪಟ್ಟಣದ ಅಳ್ಳೂರ ಪ್ಯಾಲೇಸ್ನಲ್ಲಿ ರವಿವಾರ ಆಯೋಜಿಸಿದ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಸಮಾವೇಶದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಕುಂಟೋಜಿ ಸಂಸ್ಥಾನ ಮಠದ ಪೂಜ್ಯರಾದ ಡಾಕ್ಟರ್ ಚನ್ನವೀರ ದೇವರು ದೀಪ ಹಚ್ಚುವ ಮೂಲಕ ಗುರುವಂದನಾ ಸಮಾವೇಶವನ್ನು ಉದ್ಘಾಟಿಸಿ ಪ್ರಸಾದ ನುಡಿಗಳನ್ನು ನುಡಿದರು. ಪೂರ್ವಜನ್ಮದ ಪುಣ್ಯ ಇದ್ದರೆ ಮಾತ್ರ ಇಂಥ ಕಾರ್ಯಕ್ರಮಗಳು ನಡೆಯುತ್ತವೆ. ನವರಾತ್ರಿಯ ದಿನ ನೀವು ಕಲಿಸಿದ ಗುರು ಬಳಗಕ್ಕೆ ಗುರುವಂದನೆ ಮಾಡಿದ ಭಾಗ್ಯ ಮತ್ತೊಂದಿಲ್ಲ ಅಂತ ಹೇಳಿದರು. ಸಮಾವೇಶದ ಮುಖ್ಯ ಅತಿಥಿಗಳಾದ ಅಶೋಕ್ ಆಂಚಲಿ ಸಾಹಿತಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಗುರು ಶಿಷ್ಯರ ಪರಂಪರೆ ದೊಡ್ಡ ಇತಿಹಾಸ ಈ ನಾಡಿಗಿದೆ. ನಾವು ಕಲಿಸಿದ ಗುರುಗಳಿಗೆ ಅಭಿನಂದಿಸುವ ಪರಿಕಲ್ಪನೆ ಬಹಳ ರೋಮಾಂಚನ ಮಾಡಿದೆ ಎಂದು ಹೇಳಿದರು. ಸಮಾವೇಶದಲ್ಲಿ ಲಿಂಗೈಕ್ಯರಾದ ಗುರು ಬಳಗಕ್ಕೆ ಶ್ರದ್ಧಾಂಜಲಿ ಮತ್ತು ಒಂದು ನಿಮಿಷದ ಮೌನಾಚರಣೆಯನ್ನು ಮಾಡಲಾಯಿತು. ಗುರುವಂದನಾ ಸಮಾರಂಭದಲ್ಲಿ ಪ್ರೌಢಶಾಲಾ ಶಿಕ್ಷಕರಿಗೆ ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ಉಪನ್ಯಾಸಕರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾದಪೂಜೆ ಮಾಡಿ ಸನ್ಮಾನಿಸಿ ಗೌರವಿಸಿದರು. ಮಂಜುನಾಥ್ ಪೂಜಾರಿ, ಶ್ರೀಮತಿ ನಾಗಮ್ಮ ಲಿಂಗರೆಡ್ಡಿ, ಶ್ರೀಮತಿ ಗೀತಾ ಗದಗಿನ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಶ್ರೇಯಾ ತಳವಾರ್ ಸನ್ನಿಧಿ ಕೋಲಾಡಿ ಭರತನಾಟ್ಯ ನೃತ್ಯ ಮಾಡುವ ಮೂಲಕ ಕಣ್ಮನ ಸೆಳೆದರು. ಪೂಜ್ಯ ಡಾಕ್ಟರ್ ಚನ್ನವೀರ ದೇವರು ಹಾಗೂ ಸಾಹಿತಿಗಳಾದ ಅಶೋಕ್ ಅಂಚಲಿ ಮತ್ತು ಗುರು ಬಳಗವನ್ನು ಪುಷ್ಪಗಳನ್ನು ಚೆಲ್ಲುವ ಮೂಲಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭವ್ಯವಾದ ಸ್ವಾಗತವನ್ನು ಕೋರುವ ಮೂಲಕ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡರು. ಗುರುವಂದನಾ ಮತ್ತು ಸ್ನೇಹ ಸಮ್ಮೇಳನ ಸಮಾವೇಶದಲ್ಲಿ ಪ್ರೌಢಶಾಲಾ ಶಿಕ್ಷಕರು, ಪದವಿ ಪೂರ್ವ ಮಹಾವಿದ್ಯಾಲಯದ ಉಪನ್ಯಾಸಕರು, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಪತ್ರಿಕಾ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು. ವಾಜಿ ಚೌಧರಿ, ಎನ್ ಕೆಸ್ ಟಿಫು, ಮುದ್ದೆಬಿಹಾಳ. ಈ ಗುರುಶಾಂತಿಯನ್ನು ಮಾಡಿದ್ರಲ್ಲ, ಇದೊಂದು ಪೂರ್ವ ಜನ್ಮದ ಪುಣ್ಯ ಇದ್ರೆ ಮಾತ್ರ ಇಂತಹ ಸಮಾರಂಭಗಳು ನಡೀತಾವೆ. ನೀವೆಲ್ಲ ಈ ಕಡೆ ಹೆಣ್ಮಕ್ಳು ಬಂದಿರಿ, ಈ ಕಡೆ ಗಂಡ್ಮಕ್ಳು ಬಂದಿರಿ, ಅವ್ರ ಮಕ್ಕಳು ಅಂತಿರ್ತಾವ, ನಮ್ಮ ಇಲ್ಲಿ ಕುಂತಾರಲ್ಲ, ನಮ್ಮ ಮಕ್ಕಳು ಕಲಿಸಿದ ಟೀಚರ್ಗಳು ಅಂತ ಆ ಸಂಸ್ಕಾರ ಆ ಮಕ್ಕಳಲ್ಲಿ ಮೂರ್ತು ಅಂದ್ರೆ ನಾಳೆ ಅವರು ಕೂಡ ಗುರುವಂದನೆ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಬಹುಶಃ ನೀವೆಲ್ಲ ಊಟ ಗಿಟ್ಟ ಮಾಡ್ಕೊಂಡು ಬಂದು ಮುಂದೆ ಮತ್ತೆ ರೆಡಿಯಾಗಿ ಕೂಡ ಹೋಗಿರ್ತೀವಿ. ನಾವು ಊಟ ಮಾಡೋದೇ ಎರಡು ಹೊತ್ತು ಮಾಡ್ತೀವಿ. ಇದು ಮುಗಿದ ತಕ್ಷಣ ನಾವು ಕಂಗಡಿಗೆ ಮುಗಬೇಕನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮ 3 ಗಂಟೆ ನಂತರ ಮತ್ತೆ ರೀ ಪ್ರಾರಂಭ ಆಗ್ತದೆ. ಈ ಸಮಾರಂಭದಲ್ಲಿ ಭಾಳ ಜನ ಒಳ್ಳೊಳ್ಳೆ ಗುರುಗಳು ಈ ಶಿಕ್ಷಕರು ಬಂದು ಬಿಟ್ಟಾರ. ಅವ್ರಿಗೆ ನೀವೆಲ್ಲ ನೆನಪು ಮಾಡಿಕೊಂಡು ಗುರುವಂದನ ಮಾಡಿದಿರಲ್ಲ, ಇದಕ್ಕಿಂತ ಭಾಗ್ಯ ಮತ್ತೊಂದಿಲ್ಲ ಅಂತ ನಾನು ಭಾವಿಸ್ತೇನೆ. ಅದು ಯಾವತ್ತಂದ್ರೆ ಇವತ್ತು ಘಟಸ್ಥಾಪನ ದಿವಸ, ನವರಾತ್ರಿ ಹಬ್ಬದ ದಿವಸನೇ ನೀವು ಗುರುಗಳಿಗೆ ವಂದನೆ ಮಾಡಿರಿ ಅಂದ್ರೆ ತಾಯಿ ದುರ್ಗಾದೇವಿ, ತಾಯಿ ಚಾಮುಂಡೇಶ್ವರಿ ನಿಮ್ಗೆಲ್ಲರಿಗೂ ಉತ್ತರೋತ್ತರ ಸನ್ಮಂಗಲವನ್ನು ಮಾಡೇ ತೀರ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿ ಎರಡು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟ ನಿಮ್ಮನ್ನು ತಮ್ಮಕ್ಕೂ ಶರಣಾರ್ಥಿ ಶರಣಾರ್ಥಿ. ವಿಪರೀತವಾದ ರೀತಿಯೊಳಗೆ ಗುರುಗಳಿಗೆ ವಂದನೆಯನ್ನು ಸಲ್ಲಿಸ್ತಾರೆ.
ಅಷ್ಟೇ ಅಲ್ಲ, ಬಹಳ ಅದ್ಭುತವಾಗಿದೆ. ನನ್ನ ಏನೋ ಅದು ದೊಡ್ಡ ಯಾವ ಹಿಂದಿನ ಚಂದ್ರ ಅನ್ನೋ ರೀತಿಯೊಳಗೆ ನನಗೆ ಒಂದು ಗೌರವ ಕೊಟ್ಟಲ್ಲ. ಇದು ಬಾಬೋದನ್ನ ಕಲಿಸಿದ್ರು, ಅದನ್ನು ಕಲಿಸಿದವರು ಈ ಗುರುಗಳು. ಯಾರು ಬಾಡ್ತಾರೆ ಅವ್ರು ಒಂದಿನ ಒಂದಿನ ದೀಪೋಪಾನ ಬರುತ್ತೆ. ಯಾರು ದೀಪ ಇರ್ತಾರೆ ಅವ್ರು ಖಂಡಿತವಾಗಿ ಒಂದ್ಸಾರಿ ಬಾಗಿ ನೆನಪಾಗಿ ಹೋಗ್ತಾರೆ. ಆದ್ರೆ ಈ ಗುರುಗಳು ನಿಮಗೆ ಕೊಟ್ಟಿರುವ ಸಂಸ್ಕಾರ ಅವ್ರು ಮಾತನಾಡುವಾಗ ಎಲ್ಲ ಸಹೋದರ ಸಹೋದರಿಯರು ಎಲ್ಲ ಗುರುಗಳು ಅವರ ಮನೆ ಮನೆಗೆ ಹೋಗಿ ಗುರುಗಳೇ ಗುರು ಬಂದರೆ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳುವಾಗ ಎಷ್ಟು ಅವರ ಭಾವನೆಗಳು ಎಷ್ಟು ಮೃದುವಾಗಿದೆ. ನಿಮ್ಮೆಲ್ಲರಲ್ಲಿ ರೋಮಾಂಚನವನ್ನು ಉಂಟು ಮಾಡಿದ್ರು. ಅವ್ರ ಗಾಯದಿಂದ ಬಂದ ತಕ್ಷಣವೇ ನೀವೆಲ್ಲ ಅವರನ್ನ ಅಭಿನಂದಿಸಿದ್ರಿ. ಏನು ರೋಮಾಂಚನ ಅದು? ಜೈಶ್ರೀ ಹಿರೇಮಠ ಸಹೋದರಿ, ಏನ್ ಅದ್ಭುತವಾಗಿ ಗುರುಗಳನ್ನ ಪರಿಚಯ ಮಾಡುವಂತ ಬರೆಯಲು ನನಗೆ ರೋಮಾಂಚನ. ಈ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಸನ್ಮಾನ, ಅದ್ಭುತವಾದ ಭೋಜನ, ಆಮೇಲೆ ಕಾನೂನು ಸೇವೆ, ನಂತರದಲ್ಲಿ ಅವತ್ತು ನಿಮಗೆ ಕಲಿಸಿದ ಗುರುಗಳು ಅಷ್ಟೇ ಅಲ್ಲ, ಇವತ್ತು ಕೂಡ ಕೆಲಸ ಮಾಡ್ತಾ ಇರುವ ಗುರುಗಳನ್ನ ಕೂಡ ಸನ್ಮಾನಿಸಿದ್ರಲ್ಲ, ಇದು ಒಂದು ಅದ್ಭುತವಾದ ಪರಂಪರೆಯನ್ನು ಮಾಡಿಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ಬಹುಶಃ ಮಾತುಗಳು ಸಾಕು ಅನಿಸುತ್ತೆ, ಆದರೆ ಒಂದು ಘಟನೆ ಹೇಳ್ತೇನೆ.